ಹಲೋ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಒಳ್ಳೆ ಟಿಪ್ಸ್ನ ನೋಡ್ತಾ ಇದ್ದೀವಿ. ಅಂದರೆ ಕರ್ರಿ ಲೀವ್ಸ್ ಏನಿದೆ, ಸೊ ಕರಿ ಬೇವಿನ ಎಲೆ ಅಂತ ಹೇಳ್ತೀವಿ. ಸೊ ಇದ್ರದ್ದು ಯೂಸಸ್ ತುಂಬಾ ಇದೆ. ಆ್ಯಕ್ಚುಲಿ ಇದ್ರದ್ದು ಯೂಸಸ್ ಅಥವಾ ಇದ್ರದ್ದು ಇಂಪಾರ್ಟೆನ್ಸ್ ಏನಿದೆ, ಸೊ ಇದು ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೋಸ್ಕರ ಇವತ್ತಿನ ವೀಡಿಯೋ ಸೊ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದನ್ನ ನೀವು ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ಸಹ ನೋಡಬೇಕು. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಾವು ಪ್ಲೀಸ್ ಫ್ರೆಂಡ್ಸ್, ಕೆಳಗೆ ಕಾಣುವಂತಹ ರೆಡ್ ಕಲರ್ನಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ ಅಂತ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ನಮ್ಮ ಗಿವ್ ಅವೇಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ನೀವು ಮಾಡಬೇಕಾಗಿರೋದಿಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು, ಹಾಗೆ ಲೈಕ್ ಮಾಡಿರಬೇಕು, ಹಾಗೆ ಮಸ್ಟಾಗಿ ಕಮೆಂಟ್ ಮಾಡಿರಬೇಕು. ಸೊ ಇದು ಯಾರೆಲ್ಲ ಕಂಪ್ಲೀಟ್ ಮಾಡ್ತೀರಾ, ಸೊ ಹೊಸಬ್ರು ಸಹ ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಅಂದರೆ ಈಗಾಗಲೇ ನಮ್ಮ ಚಾನಲ್ಗೆ ಎಂಟ್ರಿ ಕೊಟ್ಟು ಹೊಸಬ್ರು ವೀಡಿಯೋ ನೋಡ್ತಾ ಇದ್ದರೆ ಅವರು ಸಹ ನಮ್ಮ ಈ ಎಲ್ಲ ಪ್ರೊಸೆಸ್ನ ಕಂಟಿನ್ಯೂ ಮಾಡಿದರೆ ಫೈನಲಿ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ವೌಚರ್ ಇರುತ್ತೆ. ಸೊ ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಗಿಫ್ಟ್ ನಮ್ಮ ಕಡೆಯಿಂದ ಖಂಡಿತವಾಗಲೂ ಸಹ ಲಭ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಹೋಗೋಣ, ಬನ್ನಿ. ಫ್ರೆಂಡ್ಸ್, ಈ ಕರಿಬೇವಿನ ಎಲೆ ಹಳ್ಳಿಲಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಸಹ ಹೆಚ್ಚಾಗಿ ಕಾಣಿಸುತ್ತೆ. ಆದರೆ ಟೌನಲ್ಲೆಲ್ಲ ಇದು ಹೆಚ್ಚಾಗಿ ಕಾಣಿಸೋದಿಲ್ಲ. ಸೊ ಅಂಥವರೆಲ್ಲ ಮಾರ್ಕೆಟ್ನಲ್ಲಿ ಇದನ್ನ ಬೈ ಮಾಡಿಕೊಂಡು ಯೂಸ್ ಮಾಡ್ಕೋತಾರೆ. ಸೊ ಇದ್ರದ್ದು ತುಂಬಾ ಯೂಸಸ್ ಇದೆ. ಆ್ಯಕ್ಚುಲಿ ನಾವು ಇದನ್ನ ಸಾಂಬಾರ್ಗೆ ಯೂಸ್ ಮಾಡ್ತೀವಿ, ಕರಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಂಥದ್ರಲ್ಲೆಲ್ಲ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಇನ್ನೂ ಹೆಚ್ಚು ಜನರಿಗೆ ಗೊತ್ತೇ ಇರಲ್ಲ. ಸೊ ಅಂಥವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಸಿಗುವಂತಹ ಕರಿಬೇವಿನೆಲ್ಲನ ಹೊರಗಡೆ ಹಾಕ್ಬಿಟ್ಟು ಹಾಗೆ ಊಟನೇ ಮಾಡ್ಕೊಳ್ತಾರೆ. ಸೊ ಕರಿಬೇವಿನಲ್ಲಿರುವ ಫೋಲಿಕ್ ಆಮ್ಲ ಮತ್ತು ಅಧಿಕವಾದ ಕಬ್ಬಿಣದ ಅಂಶ ದೇಹವು ಆಹಾರದ ಪದಾರ್ಥದಲ್ಲಿರುವ ಕಬ್ಬಿಣ ಅಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡಿ, ಹಾಗೆ ರಕ್ತಹೀನತೆಯನ್ನು ನಿವಾರಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಆಮೇಲೆ ರಕ್ತದ ಹರಿವನ್ನು ಉತ್ತಮಗೊಳಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಒಗ್ಗರಣೆಗೆ ಹಾಕಿದ ಕರಿಬೇವನ್ನು ತಿನ್ನದೆ ಬದಿಗೆ ಸರಿಸಿಡುವ ಅಭ್ಯಾಸ ಹೆಚ್ಚಿನವರಿಗೆ ಇರುತ್ತದೆ. ತಿನ್ನಿಂತ ಹೇಳಿದ್ರೆ ಅಯ್ಯೋ ಕಹಿ, ಇದನ್ನ ಯಾರು ತಿಂತಾರೆ ಅಂತಲೇ ಹೆಚ್ಚಿನವರು ಉತ್ತರ ಕೊಡೋದು. ಸೊ ಅಡಿಗೆಗೆ ಪರಿಮಳ ನೀಡಲು ಕರಿಬೇವನ್ನು ಒಗ್ಗರಣೆಗಾಗಿ ಬಳಸುತ್ತೇವೆ ಎಂದುಕೊಂಡಿರುತ್ತೇವೆ. ಆದರೆ ಫ್ರೆಂಡ್ಸ್, ಇದು ತುಂಬಾ ತಪ್ಪು. ಯಾಕೆಂದೇಳಿದ್ರೆ ಕರಿಬೇವಿನಲ್ಲಿರುವ ಆರೋಗ್ಯಕಾರಿ ಗುಣಗಳನ್ನು ತಿಳಿದರೆ ನೀವು ಮತ್ತೆಂದಿಗೂ ಸಹ ಕರಿಬೇವನ್ನು ಬಿಸಾಡಲಾರಿರಿ. ಇನ್ನು ಕೂದಲಿನ ಆರೋಗ್ಯ ಕಾಪಾಡೋದಕ್ಕೆ ಕರಿಬೇವು ತುಂಬಾ ಒಂದು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತಂತೆಂದೆ ಹೇಳ್ಬೋದು. ಮತ್ತು ಕರಿಬೇವಿನಲ್ಲಿ ಕಾರ್ಬಜೋಲ್ ಆಲ್ಕಾಲೋಯ್ಡ್ ಅಂಶವಿದ್ದು ಇದು ಅತಿಸಾರಕ್ಕೆ ಉತ್ತಮ ಒಂದು ಔಷಧಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇದರಲ್ಲಿ ಫೋಲಿಕ್ ಆಮ್ಲ ಮತ್ತು ಅಧಿಕವಾದ ಕಬ್ಬಿಣದ ಅಂಶ ದೇಹವು ಆಹಾರದ ಪದಾರ್ಥದಲ್ಲಿರುವ ಕಬ್ಬಿಣ ಅಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡಿ, ಹಾಗೆ ರಕ್ತಹೀನತೆಯನ್ನು ನಿವಾರಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಆಮೇಲೆ ದೇಹದಲ್ಲಿರುವಂತಹ ಸಕ್ಕರೆ ಅಂಶವನ್ನು ಸಮತೋಲನದಲ್ಲಿಡಲು, ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಇದ್ರದ್ದು ಯೂಸಸ್ ನೋಡ್ತಾ ಹೋದರೆ ಒಂದ್ರ ಮೇಲೆ ಒಂದು ಇದ್ದೇ ಇರುತ್ತೆ. ಇದು ವಾಕರಿಕೆ ಬರುವುದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ರಕ್ತದ ಕ್ಯಾನ್ಸರ್ನ ಪ್ರಕೋಪವನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಮೂತ್ರಪಿಂಡಗಳ ಕ್ಷಮತೆಗೂ ಕೂಡ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಆಮೇಲೆ ಮೂಲವ್ಯಾಧಿ ಮತ್ತು ತುರಿಕೆಗಳನ್ನು ಗುಣಪಡಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಎದೆಯುರಿಯನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಮಧುಮೇಹಿ ಏನು ರೋಗಿಗಳಿರ್ತಾರೆ, ಸೊ ಅಂಥವರು ತಮ್ಮ ಆಹಾರ ವ್ಯವಸ್ಥೆ ಏನಿದೆ, ಸೊ ಅದರಲ್ಲಿ ಕರಿಬೇವನ್ನು ಯೂಸ್ ಮಾಡಿದ್ರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು, ಅತ್ಯುತ್ತಮ ಅಂತಲೇ ಹೇಳ್ಬೋದು. ಕೇವಲ ಪರಿಮಳಕ್ಕಷ್ಟೇ ಅಲ್ಲ ಫ್ರೆಂಡ್ಸ್, ಇದು ನಮ್ಮ ಆಹಾರ ಪದ್ಧತಿಯಲ್ಲಿ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಒಳ್ಳೆ ವಿಡಿಯೋ, ಒಂದು ಒಳ್ಳೆ ಟಿಪ್ಸ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮಗೂ ಸಹ ಈ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತವಾಗಲೂ ಸಹ ಲೈಕ್ ಮಾಡಿ, ಹಾಗೆ ಒಂದು ಒಳ್ಳೆ ಕಮೆಂಟ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಪ್ಸ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ಯು ವಾಚಿಂಗ್.